ಸ್ವಿಟ್ಜರ್ಲೆಂಡ್ ಅಧಿಕೃತವಾಗಿ ಸ್ವಿಸ್ ಒಕ್ಕೂಟ ಎಂದು ಕರೆಯಲ್ಪಡುವ ಈ ರಾಷ್ಟ್ರವು ಸುತ್ತಲೂ ಪರ್ವತ ಶಿಖರಗಳಿಂದ ಆವೃತವಾಗಿದೆ. ಸುಮಾರು 41,285 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಈ ದೇಶವು 8.5 ದಶಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. ಪಶ್ಚಿಮ ಯುರೋಪ್ನ ರಾಷ್ಟ್ರವಾದ ಸ್ವಿಟ್ಜರ್ಲೆಂಡ್ 26 ರಾಜ್ಯಗಳನ್ನು ಹೊಂದಿದ್ದು ಸಂಯುಕ್ತ ಗಣರಾಜ್ಯವಾಗಿದೆ. ಫ್ರೆಂಚ್, ಜರ್ಮನ್ ಮತ್ತು ಇಟಾಲಿಯನ್ ಇಲ್ಲಿನ ಅಧಿಕೃತ ಭಾಷೆಗಳು ಹಾಗೂ ಈ ದೇಶದ ಕರೆನ್ಸಿ ಸ್ವಿಸ್ ಫ್ರಾಂಕ್. ಬನ್ನಿ ಈ ದೇಶದ ಬಗ್ಗೆ ಕುತೂಹಲಕಾರಿ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಜಗತ್ತಿನಲ್ಲೇ ಅತಿ ಹೆಚ್ಚು ಚಾಕ್ಲೇಟ್ಗಳನ್ನು ಉಪಯೋಗಿಸುವ ಮತ್ತು ಬೇರೆ ದೇಶಗಳಿಗೆ ರಫ್ತು ಮಾಡುವ ದೇಶ ಸ್ವಿಟ್ಜರ್ಲೆಂಡ್. ಸುಮಾರು 18 ಚಾಕ್ಲೇಟ್ ಕಂಪನಿಗಳಿರುವ ಈ ದೇಶದಲ್ಲಿ 2012ರಲ್ಲಿ 1,72,376 ಟನ್ನಷ್ಟು ಚಾಕ್ಲೇಟ್ ಉತ್ಪತ್ತಿಯಾಗಿತ್ತು. ವಿಶ್ವದ ಎಲ್ಲಾ ರಾಷ್ಟ್ರಗಳ ಬಾವುಟಗಳಲ್ಲಿ ಕೇವಲ 2 ರಾಷ್ಟ್ರಗಳು ಮಾತ್ರ ಚೌಕಾಕಾರದ ಬಾವುಟವನ್ನು ಹೊಂದಿವೆ. ಅದರಲ್ಲಿ ಸ್ವಿಟ್ಜರ್ಲೆಂಡ್ ದೇಶವು ಕೂಡ ಒಂದಾಗಿದೆ. ಸ್ವಿಟ್ಜರ್ಲೆಂಡ್ ದೇಶವು ಸುಮಾರು 1,500 ಸರೋವರಗಳಿಂದ ಕೂಡಿದೆ. ಈ ದೇಶದ ಅತ್ಯಂತ ಎತ್ತರವಾದ ಬೆಟ್ಟವೆಂದರೆ ಡ್ಯೂಫೋರ್ ಶಿಖರ. ಇದು 15,199 ಫೀಟ್ ಎತ್ತರವಾಗಿದೆ. ಅತ್ಯಂತ ಹೆಚ್ಚು ಮಿಲಿಟರಿ ಗನ್ಗಳನ್ನು ತಯಾರು ಮಾಡುವ ದೇಶಗಳಲ್ಲಿ ಈ ದೇಶವು ಕೂಡ ಒಂದಾಗಿದೆ. ಅಲ್ಲದೆ ಅತ್ಯಂತ ಕಡಿಮೆ ಕ್ರೈಮ್ ರೇಟ್ ದೇಶಗಳಲ್ಲಿ ಈ ದೇಶವು ಕೂಡ ಒಂದಾಗಿದೆ. ವಿಶ್ವದ ಕೆಲವು ರಾಷ್ಟ್ರಗಳಲ್ಲಿ ಆತ್ಮಹತ್ಯೆ ಮಾಡುವುದು ಲೀಗಲ್ ಎಂದು ನಂಬಲಾಗಿದೆ. ಅಂತಹ ರಾಷ್ಟ್ರಗಳಲ್ಲಿ ಸ್ವಿಟ್ಜರ್ಲೆಂಡ್ ಕೂಡ ಒಂದು. ಈ ರಾಷ್ಟ್ರದಲ್ಲಿರುವ 23% ಜನಸಂಖ್ಯೆ ಬೇರೆ ದೇಶಗಳಿಂದ ವಲಸೆಗಾಗಿ ಬಂದಿರುತ್ತಾರೆ. ಇಲ್ಲಿ ಕೆಲಸ ಮಾಡುವ ಶಿಕ್ಷಕರಿಗೆ ಅತ್ಯಂತ ಹೆಚ್ಚಿನ ವೇತನವಿರುತ್ತದೆ. ಸರಿಸುಮಾರು 1 ವರ್ಷಕ್ಕೆ$68,000 ಸಂಬಳವಿರುತ್ತದೆ. ಇದು ಬೇರೆ ರಾಷ್ಟ್ರಗಳಿಗಿಂತ ಅಧಿಕವಾಗಿರುತ್ತದೆ. ಜಪಾನ್ನ ನಂತರ ಅತಿ ಹೆಚ್ಚು ಕಾಲ ಬದುಕುವ ಜನರು ಈ ದೇಶದವರು. ವಿಶ್ವದ ಲೆಜೆಂಡರಿ ಕಾಮಿಡಿಯನ್ ಚಾರ್ಲಿ ಚಾಪ್ಲಿನ್ ಕೂಡ ತನ್ನ ಕೊನೆಯ 25 ವರ್ಷ ಈ ದೇಶದಲ್ಲೇ ಕಾಲ ಕಳೆಯುತ್ತಾರೆ. ಯುರೋಪ್ ಖಂಡದ ದೇಶಗಳಲ್ಲಿ ಸ್ವಿಟ್ಜರ್ಲೆಂಡ್ ದೇಶವು ಅತಿ ಹೆಚ್ಚು ಪರ್ವತಗಳನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಟಿಮ್ ಬರ್ನರ್ಸ್ಲಿ ಇವರು ವಿಶ್ವವ್ಯಾಪಿ ಜಾಲ ಅಂದರೆ ವರ್ಲ್ಡ್ ವೈಡ್ ವೆಬ್ನ ಜನಕ. ಇವರು ಕೂಡ ಸ್ವಿಟ್ಜರ್ಲೆಂಡ್ ದೇಶದವರು. ಅತ್ಯಂತ ಹೆಚ್ಚು ವೈದ್ಯರನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಈ ದೇಶವು ಕೂಡ ಒಂದಾಗಿದೆ. ಸುಮಾರು 1,000 ಜನಗಳಿಗೆ ಒಬ್ಬ ವೈದ್ಯನಂತೆ ಸರಾಸರಿ ಅನುಪಾತ ಇರುತ್ತದೆ. 1926ರಲ್ಲಿ ಜಗತ್ತಿನ ಮೊದಲ ವಾಟರ್ ಪ್ರೂಫ್ ವಾಚ್ ಅನ್ನು ರೋಲೆಕ್ಸ್ ಕಂಪನಿಯವರು ಈ ದೇಶದಲ್ಲೇ ತಯಾರು ಮಾಡಿರುತ್ತಾರೆ. ಜಲವಿದ್ಯುತ್ ಉತ್ಪಾದನೆಯಲ್ಲಿ ಈ ದೇಶವು ಬಹಳ ಪ್ರಸಿದ್ಧಿ ಪಡೆದಿದ್ದು ಈ ದೇಶದ 60% ವಿದ್ಯುತ್ ಈ ಮೂಲದಿಂದ ಬರುತ್ತಿದೆ. ಈ ದೇಶದ ಹೆಚ್ಚಿನ ಜನರು ರೈಲು ಪ್ರಯಾಣ ತುಂಬಾ ಇಷ್ಟಪಡುತ್ತಾರೆ. ಈ ದೇಶವು 3,100 ಮೈಲಿನಷ್ಟು ಉದ್ದವಾದ ರೈಲ್ವೆ ನೆಟ್ವರ್ಕ್ ಹೊಂದಿದೆ. ಈ ದೇಶದಲ್ಲಿ ಆಗಸ್ಟ್ 1ರಂದು ಸ್ವಾತಂತ್ರ್ಯ ದಿನವೆಂದು ಆಚರಣೆ ಮಾಡುತ್ತಾರೆ. ಈ ದೇಶಕ್ಕೆ ಫ್ರೆಂಚರಿಂದ ಸ್ವಾತಂತ್ರ್ಯ ದೊರಕಿತ್ತು. 1971ರ ಮೊದಲು ಈ ದೇಶದ ಮಹಿಳೆಯರಿಗೆ ಓಟ್ ಹಾಕುವ ಅಧಿಕಾರ ಇರಲಿಲ್ಲ. ಈ ದೇಶದಲ್ಲಿ ಸಾಕು ಪ್ರಾಣಿಯಾದ ನಾಯಿಗೂ ಕೂಡ ಅದರ ತೂಕಕ್ಕೆ ಅನುಗುಣವಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋಕೆ ಇರುತ್ತದೆ. ಈ ದೇಶದ ಯುವಕರು ಮತ್ತು ಯುವತಿಯರು ತುಂಬಾ ಲೇಟ್ ಆಗಿ ಮದುವೆಯಾಗುತ್ತಾರೆ. ಹುಡುಗರ ಸರಾಸರಿ ಮದುವೆ ಪ್ರಾಯ 32 ವರ್ಷ ಮತ್ತು ಹುಡುಗಿಯರಿಗೆ 29 ವರ್ಷ. ಸ್ವಿಟ್ಜರ್ಲೆಂಡ್ನಲ್ಲಿರುವ ಸೋನನ್ಬರ್ಗ್ ಸುರಂಗ ಜಗತ್ತಿನ ಅತಿ ದೊಡ್ಡ ನ್ಯೂಕ್ಲಿಯರ್ ಶೆಲ್ಟರ್ ಸುರಂಗವಾಗಿದೆ. ಇದು 20,000 ಜನರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ.
ಸೊ ಫ್ರೆಂಡ್ಸ್, ಇದಾಗಿತ್ತು ಸ್ವಿಟ್ಜರ್ಲೆಂಡ್ ದೇಶದ ಕೆಲವೊಂದು ಇಂಟ್ರೆಸ್ಟಿಂಗ್ ಸಂಗತಿಗಳು. ಥೈಲ್ಯಾಂಡ್ ಆಗ್ನೇಯ ಏಷ್ಯಾದಲ್ಲಿರುವ ಒಂದು ಪ್ರಮುಖ ದೇಶ. ಈ ದೇಶವನ್ನು ಹಿಂದೆ ಸಿಯಾಮ್ ಎಂದು ಕರೆಯುತ್ತಿದ್ದರು. May 11, 1949 ಥೈಲ್ಯಾಂಡ್ ಎಂದು ನಾಮಕರಣವಾಯಿತು. ಥಾಯ್ ಭಾಷೆಯಲ್ಲಿ ಥಾಯ್ ಎಂದರೆ ಸ್ವಾತಂತ್ರ್ಯ ಎಂದು ಅರ್ಥ. ಬ್ಯಾಂಕಾಕ್ ನಗರವು ಈ ದೇಶದ ರಾಜಧಾನಿ ಮತ್ತು ದೊಡ್ಡ ನಗರ. ಈ ನಗರವು ಜನಸಂಖ್ಯೆಯ ಪ್ರಕಾರ ವಿಶ್ವದಲ್ಲೇ 22ನೆಯ ಅತ್ಯಂತ ದೊಡ್ಡ ನಗರವಾಗಿದ್ದು ಸುಮಾರು 80 ಲಕ್ಷ ಜನರ ವಾಸಸ್ಥಳವಾಗಿದೆ. ಬನ್ನಿ, ಈ ದೇಶದ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ದೇಶದ 95% ನಿವಾಸಿಗಳು ಬೌದ್ಧ ಧರ್ಮದವರಾಗಿದ್ದಾರೆ. ಅಲ್ಲದೆ ಈ ದೇಶದಲ್ಲಿ ಇಂದಿಗೂ ರಾಜಪ್ರಭುತ್ವ ಆಳಿಕೆ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ಥೈಲೆಂಡ್ನ ಹೊಸ ರಾಜನಾಗಿ ಯುವರಾಜ ವಾಜಿರಲಾಂಗ್ಕೊರ್ ಅವರನ್ನು December 2016 ನೇಮಕ ಮಾಡಲಾಗಿತ್ತು. ಈ ದೇಶದ ಬ್ಯಾಂಕಾಕ್ ಸಿಟಿಯು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವ ನಗರವಾಗಿದೆ. ಥೈಲೆಂಡ್ ದೇಶದಲ್ಲಿ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಗೋಲ್ಡ್ ಬುದ್ಧ ಪ್ರತಿಮೆ ಇದೆ. $250 ಮಿಲಿಯನ್ ಬೆಲೆ ಬಾಳುವ ಈ ಪ್ರತಿಮೆಯ ತೂಕ 5,500 ಕೆಜಿಗಳು. ಪ್ರಪಂಚದ ಅತ್ಯಂತ ದೊಡ್ಡದಾದ ರೆಸ್ಟೋರೆಂಟ್ಗಳು ಮತ್ತು ಅತ್ಯಂತ ಎತ್ತರವಾದ ಬಿಲ್ಡಿಂಗ್ ಹೋಟೆಲ್ಗಳು ಈ ದೇಶದಲ್ಲಿವೆ. ಜಗತ್ತಿನಲ್ಲೇ ಅತಿ ಹೆಚ್ಚು ಪ್ರವಾಸಿಗರನ್ನ ಹೊಂದಿರುವ ಈ ದೇಶದ ಬ್ಯಾಂಕಾಕ್ ಸಿಟಿಯು ವರ್ಷವೊಂದಕ್ಕೆ 16 ಮಿಲಿಯನ್ ಪ್ರವಾಸಿಗರ ತಾಣವಾಗಿದೆ. ಥೈಲ್ಯಾಂಡ್ ದೇಶವು 1,300 ದ್ವೀಪಗಳನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಕೃಷಿ ಮತ್ತು ಪ್ರವಾಸೋದ್ಯಮ ಈ ದೇಶದ ಮುಖ್ಯ ಆದಾಯ ಮೂಲವಾಗಿದೆ. ಭಾರತದ ನಂತರ ಅತ್ಯಂತ ಹೆಚ್ಚು ಅಕ್ಕಿಯನ್ನು ಜಗತ್ತಿಗೆ ರಫ್ತು ಮಾಡುವ ದೇಶ ಥೈಲ್ಯಾಂಡ್. ಈ ದೇಶದಲ್ಲಿ 40,000 ದೇವಾಲಯಗಳನ್ನು ಕಾಣಬಹುದು. ಅಲ್ಲದೆ ಹಿಂದೂ ದೇವಾಲಯಗಳು ಕೂಡ ಈ ದೇಶದಲ್ಲಿವೆ. 2004 ಥೈಲ್ಯಾಂಡ್ ದೇಶದಲ್ಲಿ ಉಂಟಾದ ಸುನಾಮಿಯು 8,000 ಜನರನ್ನು ಬಲಿ ತೆಗೆದುಕೊಂಡಿತ್ತು. ಈ ದೇಶದ ಬ್ಯಾಂಕಾಕ್ ಸಿಟಿಯ ಪೊಲೀಸರು ಯಾವಾಗಲೂ ಫೇಸ್ ಮಾಸ್ಕ್ ಅನ್ನು ಧರಿಸುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಈ ನಗರವು ತುಂಬಾನೇ ವಾಯುಮಾಲಿನ್ಯಕ್ಕೆ ಕಾರಣವಾಗಿರುವುದು. ಇಲ್ಲಿನ 20% ಪೊಲೀಸರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಬಾಕ್ಸಿಂಗ್ ಈ ದೇಶದ ರಾಷ್ಟ್ರೀಯ ಆಟ. ಇದನ್ನು ಇಲ್ಲಿ ದ ಆರ್ಟ್ ಆಫ್ 8 ಲಿಂಬ್ಸ್ ಅಂತ ಕರೆಯುತ್ತಾರೆ. ಈ ದೇಶದಲ್ಲಿ ಬಹಳ ಕಟ್ಟುನಿಟ್ಟಿನ ಕಾನೂನುಗಳಿವೆ. ಡ್ರಗ್ಸ್ಗೆ ಒಳಗಾದರೆ ಈ ದೇಶದಲ್ಲಿ ಮರಣದಂಡನೆಯೇ ಶಿಕ್ಷೆ. ಅಲ್ಲದೆ ಪಬ್ಲಿಕ್ ಸ್ಥಳಗಳಲ್ಲಿ ಶರ್ಟ್ ಇಲ್ಲದೆ ನಡೆದಾಡುವುದು ಕೂಡ ಜೈಲುವಾಸಕ್ಕೆ ಕಾರಣವಾಗುತ್ತದೆ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ಮೀನು ವೇಲ್ ಶಾರ್ಕ್ ಈ ದೇಶದ ಸಮುದ್ರದಲ್ಲಿ ಕಂಡುಬರುತ್ತವೆ. ಆರ್ಚಿಡ್ ಹೂಗಳನ್ನು ಜಗತ್ತಿಗೆ ಅತಿ ಹೆಚ್ಚು ರಫ್ತು ಮಾಡುವ ದೇಶ ಥೈಲ್ಯಾಂಡ್. ಶ್ರೀಮಂತ ರಾಷ್ಟ್ರಗಳಲ್ಲಿ ಥೈಲ್ಯಾಂಡ್ ದೇಶವು ಕೂಡ ಒಂದಾಗಿದ್ದು $560 ಬಿಲಿಯನ್ ಆಸ್ತಿಯನ್ನ ಹೊಂದಿದೆ. ಈ ರಾಷ್ಟ್ರವು ಶ್ರೀಮಂತವಾದ ರಾಷ್ಟ್ರಗಳಲ್ಲಿ 21ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಥೈಲ್ಯಾಂಡ್ ದೇಶದ ಬಗ್ಗೆ ಕುತೂಹಲಕಾರಿ ವಿಷಯಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.